ಸರ್ ಎಂ ಪಿ ಎಲೆಕ್ಷನ್ ಬರ್ತಿದೆ, ಇದರಲ್ಲಿ ನಿಮ್ಮ ಆಯ್ಕೆ ಯಾವ್ದು ಸರ್? ನೋಡಿ ಮೇಡಮ್, ಚುನಾವಣೆಯಲ್ಲಿ ಯಾರಾದ್ರೂ ಇರಲಿ, ಬಿ ಜೆ ಪಿನೇ ಇರಲಿ, ಕಾಂಗ್ರೆಸ್ಗೆ ಇರಲಿ, ಅಥವಾ ಜೆ ಡಿ ಎಸ್ಗೆ ಇರಲಿ, ಅಥವಾ ಥರ್ಡ್ ಪಾರ್ಟಿನೇ ಇರಲಿ, ಏನು ಗೊತ್ತಾ ಮುಖ್ಯ? ಫಸ್ಟ್ ಆಫ್ ಆಲು ಜನ ಡೆವಲಪ್ಮೆಂಟ್ ಬಗ್ಗೆ ನೋಡಬೇಕು. ಇಲ್ಲಿ ಏನು ಗೊತ್ತಾ, ಇವಾಗ ಬಿ ಜೆ ಪಿ ಬಂದ್ರಾ ಎಲ್ಲರೂ ಏನು ತಿಳ್ಕೊತಾರೆ, ಜಾತಿ ಮತ ಅಂತ ತಿಳ್ಕೊತಾರೆ. ಕಾಂಗ್ರೆಸ್ ಬಂದ್ರೆ ಬರೀ ಮುಸ್ಲಿಮ್ಸವ್ರನ್ನ ನೋಡ್ಕೊತಾರೆ ಅಂತ ತಿಳ್ಕೊತಾರೆ. ಬಟ್ ಇಲ್ಲಿ ನೋಡಿ, ಬೆಂಗಳೂರು ಎಜುಕೇಟೆಡ್ ತುಂಬ ಇದೆ. ಇಲ್ಲಿ ಜನ ಅವ್ರು ಡೈಲಿ ಯೂಸೇಜ್ಗೇ ಕಷ್ಟಪಡ್ತಾರೆ, ಡೈಲಿ ವರ್ಕ್ ಮಾಡಿದ್ರೇ ಅವ್ರಿಗೆ ಹೊಟ್ಟೆ ತುಂಬೋದು, ಸರಿನಾ? ಬೆಂಗಳೂರು ಎಕ್ಸ್ಪೆನ್ಸಸ್ ನಿಮಗೆ ಗೊತ್ತು. ಅದರಲ್ಲಿ ಜನನ ಡೈವರ್ಟ್ ಮಾಡಿ ಹಿಂದೂ ಮುಸ್ಲಿಮ್ಮು ಇದು ಕ್ಯಾಸ್ಟಿಸಮ್ ತಂದು ಏನಾಗುತ್ತೆ ಗೊತ್ತಾ? ಪ್ರಾಬ್ಲಮ್ ಕ್ರಿಯೇಟು. ಬೆಂಗಳೂರು ಪೀಪಲ್ ಅಷ್ಟೊಂದು ಮೈಂಡಿಗೆ ತೊಗೊಳ್ಳಲ್ಲ ಈ ಜಾತಿ ಮತ ಅಂತ, ಯಾಕಂದರೆ ಇಲ್ಲಿ ಗೊತ್ತು ನಿಮಗೆ, ಐ ಟಿ ಇಂಡಸ್ಟ್ರೀಸು ಎಲ್ಲ ಇರುತ್ತೆ, ಇಲ್ಲಿ ಕೆಲಸಕ್ಕೋಸ್ಕರನೇ ಇಂಪಾರ್ಟೆಂಟ್ ಅಂತ ತಿಳ್ಕೊತಾರೆ. ಪಾಲಿಟಿಕಲ್ ಯೂಸ್ಗೋಸ್ಕರ ಜನ ಮಧ್ಯದಲ್ಲಿ ಜಾತಿ ಮತ ಅಂತ ಪಾಲಿಟಿಕಲ್ ತರಬಾರ್ದು. ಪಾಲಿಟಿಕಲ್ ಪೀಪಲ್ ಏನು ಮಾಡ್ತಾರೆ ಗೊತ್ತಾ, ಮೇನ್ ಯೂಸು ಜಾತಿ ಮತ. ಇವಾಗ ಹೊಸದಾಗಿ ಏನಾಗಿದೆ, ಕನ್ನಡ ಬಳಸಿ ಅಂತಾರೆ, ಬಳಸಿ ಕನ್ನಡ ಬಳಸಿ, ಇಲ್ಲಾಂತ ಇಲ್ಲ, ಒಳ್ಳೆಯದೇ. ನಮ್ಮ ಕರ್ನಾಟಕದಲ್ಲಿ ಇದ್ದೀವಿ, ನಾವು ಕನ್ನಡ ಬಳಸಿಲ್ಲ ಅಂದರೆ ಅದು ಯೂಸ್ ಇಲ್ಲ. ಬಟ್ ಏನು ಗೊತ್ತಾ, ಪಬ್ಲಿಕ್ನ ತೊಂದರೆ ಕೊಡಬಾರ್ದು. ನೋಡಿ, ನಾರ್ತಿಂದ ಕೆಲಸಕ್ಕೆ ಬಂದಿರ್ತಾರೆ ಇಲ್ಲಿಗೆ ಬೆಂಗಳೂರಿಗೆ, ಏನು ತಿಳ್ಕೊಂಡು ಬಂದಿರ್ತಾರೆ, ಒಂದು ಜಾಸ್ತಿ ಸ್ಯಾಲ್ರಿ ಬಂದರೆ ಅವ್ರು ಹೊಟ್ಟೆಗೆ ಹೊಡೆದ್ಬಿಡ್ತಾರೆ ಮೇಡಮ್, ಊಟ ತಿನ್ನಲ್ಲ. ನಾರ್ತಿಂದ ಬರೋರು ಜನ ಏನು ತಗೊತಾರೆ ಗೊತ್ತಾ, ಹೊಟ್ಟೆಗೆ ಹೊಡೆದು ಅವರು ಜಮಾಯಿಸಿದ ದುಡ್ಡು ಮನೆ ಕಳಿಸ್ತಾರೆ, ಅವ್ರಿಗೆ ತೊಂದರೆ ಕೊಡ್ತಾರೆ. ಏನು ಮಾಡೋರು ಬಿ ಜೆ ಪಿ ಅವರು ಅಂತೇಳಿ ನಿಮ್ಮ ಮತ್ತೆ ಅದೇ ಬಿ ಜೆ ಪಿ ಅವ್ರು ಏನು ಮಾಡೋರು, ಬಡವ್ರಿಗೋಸ್ಕರ, ಬಡವ್ರಿಗೋಸ್ಕರ ಬರೀ ಬಡವ್ರಿಗೆ ಹೊಡೆದು ತಿಂದಿರೋದು, ಬರೀ ಅಂಬಾನಿ ಅಡ್ವಾಣಿ ಅವ್ರಿಗೆಲ್ಲ ಇಂಪ್ರೂವ್ ಮಾಡಿರೋದು, ಯಾರಿಗೆ ಮಾಡೋರೆ? ಬಡವ್ರಿಗೆ ಕೆಲಸ ಇಲ್ಲ, ಉಪ್ಪತ್ತಿ ಇಲ್ಲ, ಏನು ಅಂದರೆ ಯಾರು ಮೇಲೆ ಇದ್ದಾರೆ ಅವ್ರಿಗೇ ಉಪ್ಪತ್ತಿ ಮಾಡೋರು, ಬಡವ್ರಿಗಂತೂ ಏನೂ ಮಾಡಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಎಲ್ಲರಿಗೂ ಮುಂದೆ ಲೆವೆಲಾಗಿ, ನಾವು ಕಳ್ಳರು ಇದ್ರೂ ನೀವು ತಿನ್ನಿ ನಾವು ತಿನ್ನಿ ಅಂತಾರೆ, ಇಬ್ಬರಿಗೂ ತಿನ್ನಿಸ್ತಾರೆ. ಇವ್ರು ಹಂಗಲ್ಲ, ಎಲ್ಲ ಕಿತ್ಕೊಂಡು ತಿಂತಾ ಇರೋದು. ನಮ್ಮ ಆಯ್ಕೆ ಪ್ರಶ್ನೆ ಅಲ್ಲ ಸರ್, ಇಲ್ಲಿ ಆಯ್ಕೆ ಬರಲ್ಲ. ಇಲ್ಲಿ ಜನಗಳು ಊಟ ಇಲ್ಲದೆ ಸಾಯ್ತಾ ಇದ್ದಾರೆ, ಅವ್ರಿಗೆ ಕೆಲಸ ಕಾರ್ಯ ಇಲ್ಲದೆ ಸಾಯ್ತಾ ಇದ್ದಾರೆ. ನೀವು ಈಗ ಒಂದು ಮಾತು ಹೇಳ್ತೀನಿ, ಸರ್ಕಾರ ಯಾವುದಾದ್ರು ಇರಲಿ, ನಮಗೆ ಇದಿಲ್ಲ, ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು. ನಮಗೆ ಸರ್ಕಾರದಿಂದ ಏನಿಲ್ಲ, ಬಿ ಜೆ ಪಿ ಇದೆಯೋ ಕಾಂಗ್ರೆಸ್ ಇದೆಯೋ ಬೇರೆ ಇದೆಯೋ ಅದಿಲ್ಲ, ಕೆಲಸ ಸರಿಯಾಗಿ ಮಾಡಬೇಕು, ಜನಗಳಿಗೆ ಅನುಕೂಲ ಮಾಡಬೇಕು, ಜನಗಳ ಒಳಗೆ ಭೇದ ಭಾವ ಮಾಡಬಾರ್ದು. ನೋಡಿ ಸರ್, ಯಾರು ಮಸೀದಿಗೆ ಹೋಗ್ತಾರೆ ನಮಾಜ್ಗೆ, ಯಾರು ಮಂದಿರಗೆ ಚರ್ಚ್ಗೆ ಹೋಗ್ತಾರೆ, ಯಾರು ಮಂದಿರಕ್ಕೆ ಹೋಗ್ತಾರೆ, ಇದು ಸೆಕ್ಯುಲರ್ ದೇಶ. ಈ ಸೆಕ್ಯುಲರ್ ದೇಶದಲ್ಲಿ ನಾವು ಅಲ್ಲಿ ಹೋಗ್ಬಾರ್ದು, ನೀವು ಇಲ್ಲಿ ಹೋಗ್ಬಾರ್ದು ಹೇಳೋ ಯಾರಿಗೂ ಅಧಿಕಾರ ಇಲ್ಲ. ಬಾಬಾ ಸಾಹೇಬ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಏನಿದೆ ಅಂದರೆ ಎಲ್ಲರಿಗೂ ಹಕ್ಕಿದೆ, ಅವರು ಪೂಜೆಗೆ ದೇವಸ್ಥಾನಕ್ಕೆ ಹೋಗ್ಬೋದು, ಮಸೀದಿಗೆ ಹೋಗ್ಬೋದು, ಚರ್ಚ್ಗೆ ಹೋಗ್ಬೋದು, ಯಾರು ಯಾರ ಮೇಲೆ ಹೊಣೆ ಮಾಡೋಕ್ಕಾಗಲ್ಲ. ನೀವು ಯಾಕೆ ಅಲ್ಲಿ ಹೋಗ್ತಾ ಇದ್ದೀರಾ, ಯಾಕೆ ಇಲ್ಲಿ ಹೋಗ್ತಾ ಇದ್ದೀರಾ ಅಂತ. ಮುಸಲ್ಮಾನರು ಇರಲಿ, ಹಿಂದೂ ಇರಲಿ, ಕ್ರೈಸ್ತ ಇರಲಿ ಸರ್, ಎಲ್ಲ ಮನುಷ್ಯರೇ, ಆ ದೇವರು ಸೃಷ್ಟಿ ಮಾಡಿರೋದು ಮನುಷ್ಯರು. ನಾವೇನು ಮಾಡಿಲ್ಲ, ಮಾಡ್ತಾರೆ ಆಗ್ತದೆ ಸರ್ ಮಾಡೋಕ್ಕೆ? ರಾಬರ್ಟ್ ಮಾಡಿದ್ದಾರೆ ಅಮೆರಿಕಾ ಅವರು, ಅದೇ ಅದು ಮನುಷ್ಯನ ಥರ ಮಾಡೋಕ್ಕಾಗ್ತದಾ? ಆ ದೇವರು ಮನುಷ್ಯನಿಗೆ ಮಾಡಿದ್ದಾನೆ, ಎಲ್ಲರಿಗೂ ದೇವರು ಸೃಷ್ಟಿ ಮಾಡಿದ್ದಾರೆ. ಗೊತ್ತಾಯ್ತಾ ಸರ್, ಮನುಷ್ಯ ಬರುವಾಗ ಅವನು ಒಂದು ಸಾಮಾನ್ಯವಾಗಿ ಬರ್ತಾನೆ. ಯಾರ ಮನೆಯಲ್ಲಿ ಈಗ ಹಿಂದೂ ಮನೆಯಲ್ಲಿ ಇದ್ದಾನೋ, ಕ್ರಿಶ್ಚನ್ ಮನೆಯಲ್ಲಿ ಇದ್ದಾನೋ, ಮುಸ್ಲಿಂ ಮನೆಯಲ್ಲಿ ಇದ್ದಾರೋ, ಅವ್ರು ಏನು ಮಾಡ್ತಾರೋ ಅದಕ್ಕೆ ಅವನು ಫಾಲೋ ಮಾಡ್ತಾನೆ. ಅವನು ಮೀನ ನಮ್ಮಲ್ಲಿ ಭೇದ ಭಾವ ಮಾಡಿ ಜನಗಳು ಊಟ ಇಲ್ಲದೆ ಸಾಯ್ತಾ ಇದ್ದಾರೆ, ಜನಗಳಿಗೆ ಕೆಲಸ ಕಾರ್ಯ ಇಲ್ಲ, ಎಷ್ಟೋ ಎಂಪ್ಲಾಯ್ ಲಕ್ಷಾಂತರ ರೂಪಾಯಿ ಹಾಕಿ ಓದ್ಬಿಟ್ಟು ಅವ್ರಿಗೆ ಎಂಪ್ಲಾಯ್ ಇಲ್ಲ. ನೀವು ಈಗ ನಮ್ಮ ಮೋದಿ ಅವರು ಏನು ಹೇಳ್ತಾರೆ, ರಾಮ್ಜಿ ಟೆಂಟಲ್ಲಿ ಇದ್ರು, ಅವ್ರಿಗೆ ನಾವು ಬಂಗ್ಲೆಯಲ್ಲಿ ಕೂರಿಸ್ಬಿಟ್ರು ಅಂದರೆ, ನೀವು ಅಷ್ಟೊಂದು ಕೋಟಿ ಖರ್ಚು ಮಾಡಿದಾರಲ್ಲ, ಅಲ್ಲಿ ಏನಾದರೂ ಜನಗಳಿಗೆ ಅನುಕೂಲ ಇದೆಯಾ? ನೀವು ವಿದ್ಯಾಭ್ಯಾಸ ಇಲ್ಲ ಜನಗಳಿಗೆ. ಈಗ ವರ್ಷಕ್ಕೆ ಒಂದ್ಸರ್ತಿ ಎಲ್ಲ ಮಿಡಲ್ ಜನ ಮಕ್ಕಳಿಗೆ ಓದ್ಸೋಕ್ಕೆ ಆಗಲ್ಲ, ಯಾಕಂದರೆ ಇಲ್ಲಿ ಇರೋದು ಏನು ಗೊತ್ತಾ, ಪ್ರಣಾಳಿಕೆಯಲ್ಲಿ ಮೊದಲು ಬಂದುಬಿಟ್ಟು ವಿದ್ಯಾಭ್ಯಾಸಕ್ಕೇನೆ ಇಲ್ಲಿ ತೊಂದರೆ. ಇಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ತೊಂದರೆ. ಒಬ್ಬ ಬಡವ ಒಂದು ಕಿಡ್ನಿ ಹೋಯ್ತಂದ್ರೆ 20 ಲಕ್ಷ ಖರ್ಚು ಮಾಡೋಕ್ಕಾಗಲ್ಲ, ಶ್ರೀಮಂತ ಮಾಡ್ತಾನೆ. ಅದಕ್ಕೆಲ್ಲ ಅನುಕೂಲ ಮಾಡಿ ನೀವು. ನಾನೇನು ಹೇಳ್ತಾ ಇದ್ದೀನಿ, ಅಕ್ಕಿ ಫ್ರೀ ಕೊಡಬೇಡಿ, ಹಣ ಫ್ರೀ ಕೊಡಬೇಡಿ, ಜನಗಳಿಗೆ ಉದ್ಯೋಗ ಕೊಡಿ. ಉದ್ಯೋಗ ಅಂದರೆ ಅವನು ಸಂಪಾದನೆ ಮಾಡ್ಕೊಳ್ತಾನೆ. ನಾವು ಏನು ಮಾಡ್ತಾ ಇದ್ವಿ ಅಂದರೆ ಬರೀ ಜಾತಿ 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 ಅಂತ ಇಲ್ಲಿ ಜಾತಿ ಭೇದ ಭಾವ ಮಾಡಿ ಮಾಡಿ ಜನಗಳೆಲ್ಲ ಸಾಯ್ತಾ ಇದ್ದಾರೆ. ಜನಗಳಿಗೆ ಕೆಲಸ ಇಲ್ಲ, ಬಿಸ್ನೆಸ್ ಇಲ್ಲ, ಜಿ ಡಿ ಪಿ ಎಲ್ಲ ಹಾಳಾಗಿದೆ. ಇದು ಉದ್ದೇಶ ಬೇಡ. ನೀವು ರಾಮ ಮಂದಿರ ಕಟ್ಟಿದ್ದು ತಪ್ಪು ಸರಿ ಅಂತ ನಾವು ಹೇಳೋಕ್ಕಾಗಲ್ಲ, ಆದರೆ ಅದರಲ್ಲಿ ಏನು ಅನುಕೂಲ ಆಯಿತು? ನೀವು ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಾಮ ಮಂದಿರ ಮಾಡಿದ್ದೀರಾ, ಅದೇ ನೀವು ಏನಾದರೂ ಒಂದು ಇಂಡಸ್ಟ್ರಿ ಮಾಡಿದರೆ ಜನಗಳಿಗೆ ತೊಂದರೆ ಒಳ್ಳೇದು ಆಗ್ತಾಯಿತ್ತು, ಜನಗಳಿಗೆ ವಿದ್ಯಾಭ್ಯಾಸ ಸಿಗ್ತಾಯಿತ್ತು. ಇಲ್ಲಿ ನೀವು ಹೊರಗಡೆಯಿಂದ ನಮಗೆ ಏನೇನು ಬರ್ತಾ ಇದೆ, ನಾವು ಇಲ್ಲೇ ಉತ್ಪತ್ತಿ ಮಾಡೋಣ, ಅಂದರೆ ಮಾಡೋಕ್ಕಾಗಲ್ಲ.
ಬೆರಿ ಏನಂದ್ರೆ ಇಲ್ಲಿ ಹಿಂದೂ ಇಲ್ಲಿ ಮುಸ್ಲಿಮ್ ಅವ್ರಿಗೆ ಅವ್ರಿಗೆ ಜಗಳ ಮಾಡಿಸಿ ಮಾಡಿಸಿ ನಮ್ಮ ದೇಶನ ಹಾಳು ಮಾಡಿದ್ದಾರೆ. ಅದಕ್ಕೆ ನಾವು ಏನ್ ಹೇಳ್ತೀವಿ, ಕಾಂಗ್ರೆಸ್ ಬರಬೇಕು, ಬಿಜೆಪಿ ಬರಬೇಕು, ಬೇರೆ ಪಾರ್ಟಿ ಬರಬೇಕಲ್ಲ, ಒಳ್ಳೆ ಒಂದು ಸರ್ಕಾರ ಬರಬೇಕು, ಜನಗಳೆಲ್ಲ ಒಳ್ಳೆ ಅನುಕೂಲ ಆಗಬೇಕು, ಜನಗಳು ಆರಾಮಾಗಿ ಹಾಯ್ ಆಗಿರಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಸರ್, ನಮ್ಮದು ಕಾಂಗ್ರೆಸ್ ಪಕ್ಷ ಸರ್, ಯಾಕಂದರೆ 60 ವರ್ಷದಿಂದ ನಮಗೆ ಒಳ್ಳೇದು ಮಾಡ್ತಾ ಇದೆ ಕಾಂಗ್ರೆಸ್ಸು. ಕಾಂಗ್ರೆಸ್ ಅಂದರೆ ನಮಗೆ ಇಷ್ಟ ತುಂಬ, ಅದಕ್ಕೆ ನಾವು ಕಾಂಗ್ರೆಸ್ಗೆ ಮತ ನೀಡ್ತೀವಿ. ನಮ್ಮ ತಾಯಿಗೆ ಇರೋದು ಕಾಂಗ್ರೆಸ್ ಮೇಡಮ್. ಯಾಕೆ ಸರ್? ಯಾಕಂತ ಹೇಳಿದ್ರೆ ಆಗ್ತಾ ಇರೋದು 10 ವರ್ಷದಿಂದ ಅನಾಹುತಕ್ಕೆ, ಬಿ ಜೆ ಪಿ ಕಡೆಯಿಂದ ಆಗ್ತಾ ಇರೋ ಅನಾಹುತಗಳಿಗೆ. ಅದಕ್ಕೋಸ್ಕರ ಇವಾಗ ಚಾಯ್ಸ್ ಮಾಡಿದ್ರೆ, ಲಾಸ್ಟ್ ಟೈಮ್ ನಾವು ಚಾಯ್ಸ್ ಮಾಡಿದ್ದೆ ಬಿ ಜೆ ಪಿಗೋಸ್ಕರ. ಆ ಬಿ ಜೆ ಪಿ ಈ ಥರ ಆಗಿರೋದು ಅನಾಹುತಕ್ಕೆ, ಬಡವ್ರಿಗೆ ಆಗ್ತಿರೋ ತೊಂದರೆಗಳಿಗೆ ನಾವು ಚಾಯ್ಸ್ ಮಾಡಿದ್ದು ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ. ನಾವು ಕಾಂಗ್ರೆಸ್ ಪಕ್ಷ ಬೆಟ್ರು ಆಗಿರೋದು 70 ವರ್ಷದಿಂದ ಯಾವ ಥರ ಮೇಂಟೈನ್ ಮಾಡ್ಕೊಬಂದ್ರೆ ಅದೇ ಥರ ಮಾಡ್ತಾರೆ ಅಂತ. ನಾವು ಏನಾದರೂ ಚೇಂಜ್ ಆಫ್ ಆಗುತ್ತೆ ನಮ್ಮ ದೇಶಕ್ಕೋಸ್ಕರ, ಏನಾದರೂ ಚೇಂಜ್ ಆಫ್ ಆಗುತ್ತೆ ಅಂತ ಬಿ ಬಿ ಜೆ ಪಿಗೆ ನಾವು ಚಾಯ್ಸ್ ಮಾಡಿದ್ವಿ, ಈ ಥರ ಅನಾಹುತ ಆಗುತ್ತೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ಇವಾಗ ನಾವು ಟೋಟಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ವರ್ಕು ಪ್ಲಸ್ಸು ವೋಟಿಂಗ್ ಹೋಗಿ ಮಾಡೋದು. ಸರ್, ಸರ್ಕಾರ ಅಂದರೆ ಯಾರು ಜನಗಳಿಗೆ ಒಳ್ಳೇದು ಮಾಡಬೇಕು ಅದು ಸರ್ಕಾರ ಬರಬೇಕು. ಕಾಂಗ್ರೆಸ್ ಆಗಲಿ ಅಲ್ಲ, ಬಿ ಜೆ ಪಿ ಆಗಲಿ ಅಲ್ಲ, ಜನತಾದಳ ಆಗಲಿ ಅಲ್ಲ, ಇಂಡಿಪೆಂಡೆಂಟ್ ಆಗಲಿ, ಯಾವುದನ್ನ ಆಗಲಿ, ಸರ್ಕಾರ ಅಂದರೆ ಜನಗಳಿಗೆ ಒಳ್ಳೇದು ಆಗಬೇಕು. ಆ ಸರ್ಕಾರ ನಮಗೆ ಬೇಕು. ನಮ್ಮ ಆಯ್ಕೆ ಕಾಂಗ್ರೆಸ್ಸೇ. ಬಟ್ ಇವಾಗ ನೋಡಬೇಕು, ನಾವು ನೋಡಿಬಿಟ್ಟು ಹಾಕಬೇಕು. ಒಳ್ಳೆ ಕಾಂಗ್ರೆಸ್ಸು, ಒಳ್ಳೆ ಲೀಡ್ರ್ ಯಾರಿರ್ತಾರೆ ನೋಡಿಬಿಟ್ಟು ಹಾಕಬೇಕು ಇಲ್ಲಿ ಓಟು. ಕಾಂಗ್ರೆಸ್ ರಾಹುಲ್ ಗಾಂಧಿ ಬಂದರೆ ಒಳ್ಳೇದು. ಅಮ್ಮ ತಾಯಿ ಅವ್ರು ಬಂದರೆ ಏನು, ಇವರು ಬಂದು ಬರೀ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ಸ್ ಎಲ್ಲ ಇದು ಮಾಡ್ತಾರೆ. ಅದು ಬಂದರೆ ಆರಾಮಾಗಿರ್ಬೋದಲ್ಲ ಜನಗಳು. ಇದು ಜಾತಿ ಪೌದ ಏನು ಇರೋದಿಲ್ಲಲ್ಲ. ನಮಗೆ ಕಾಂಗ್ರೆಸ್ ಕರೆಕ್ಟ್ ಇದೆ ಮೇಡಮ್. ಯಾಕೆ ಅಂದರೆ ಅಲ್ಲೇ ಓನ್ಲಿ ಅದೇ ಸೇಮ್ ನಮ್ಮ ತಮ್ಮ ಅಣ್ಣ ಹೇಳಿದಾರಲ್ಲ, ಸೇಮ್ ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸು. ಜನಗೆ ಹಿಂದೂ ಮುಸ್ಲಿಮ್ ಬೇಡ, ಎಲ್ಲ ಒಂದೇ. ನಾವು ನಮ್ಮದು ದುಡಿಯೋಕ್ಕೆ ನಮಗೆ ಹಿಂದೂ ಮುಸ್ಲಿಮ್ದು ನಮ್ಮ ನಾವು ಆಟೋ ಡ್ರೈವರು. ನಮ್ಮ ಆಟೋನಲ್ಲಿ ಹಿಂದೂ ಬೇಡ ಮುಸ್ಲಿಮ್ ಬೇಡ ಅಂತ ಹೇಳೋಕ್ಕಾಗಲ್ಲ. ಈ ಗೌರ್ಮೆಂಟ್ನ ಓನ್ಲಿ ಹಿಂದೂ ಮುಸ್ಲಿಮ್ಸ್ ಇದೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.